ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ ಶೀರ್ಷಿಕೆಯಡಿಯಲ್ಲಿ ಮೈಸೂರು ರಾಜ್ಯ ಕರ್ನಾಟಕವೆಂದು ನಾಮಕರಣವಾಗಿ 50 ವಸಂತಗಳು ಪೂರೈಸಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವ ಕರ್ನಾಟಕ ಸಂಭ್ರಮ 50 ರಥ ರವಿವಾರ ಭಟ್ಕಳ ಪಟ್ಟಣಕ್ಕೆ ಆಗಮಿಸಿತು. ಪಟ್ಟಣದ ಶಂಸುದ್ದೀನ್ ಸರ್ಕಲ್ಗೆ ಆಗಮಿಸಿದ ರಥಯಾತ್ರೆಗೆ ಅದ್ದೂರಿಯಾಗಿ ಗೊಂಡ ಸಮಾಜ, ದಕ್ಕೆ ಕುಣಿತ ಹಾಗೂ ಭಟ್ಕಳ ಜೈಂಕಾರ್ ಭರತನಾಟ್ಯ ವಿದ್ಯಾರ್ಥಿಗಳು ಪೂರ್ಣ ಕುಂಭ ಕಳಶದೊಂದಿಗೆ ಸ್ವಾಗತ ಮಾಡುವುದರೊಂದಿಗೆ ತಾಯಿ ಭುವನೇಶ್ವರಿ ದೇವಿಗೆ ಪುಷ್ಪ ನಮನ ಅರ್ಪಿಸಿ ಪೂಜೆ ಸಲ್ಲಿಸಿದರು. ನಂತರ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಬಳಿಕ ಮಾತನಾಡಿದ ಸಹಾಯಕ ಆಯುಕ್ತೆ ನಯನ, ಕರ್ನಾಟಕ ಸರ್ಕಾರದ ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ 50 ರ ಸಂಭ್ರಮ ಎಂಬ ಕನ್ನಡದ ರಥ ಭಟ್ಕಳಕ್ಕೆ ಆಗಮಿಸಿದೆ. ಈ ರಥ ಕರ್ನಾಟಕದ ಸುತ್ತಮುತ್ತ ಸಂಚರಿಸುತ್ತಾ ಬರುತ್ತಿದೆ. ಇದು ನಮ್ಮ ಭಾವೈಕ್ಯತೆಯ, ಐಕ್ಯತೆಯ ಸಂಕೇತವಾಗಿ ನಮ್ಮ ಕನ್ನಡವನ್ನು ಎಲ್ಲೆಡೆ ಪಸರಿಸಲಿ ಎಂದು ಹಾರೈಸುತ್ತೇನೆ ಎಂದರು. ನಂತರ ಪ್ರಭಾರಿ ತಹಶೀಲ್ದಾರ್ ಅಶೋಕ್ ಭಟ್ ಮಾತನಾಡಿ, ನಮ್ಮ ಭಟ್ಕಳ ತಾಲೂಕಿಗೆ ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ ಎಂಬ ನಾಡನುಡಿಯಲ್ಲಿ ನಮ್ಮ ಸರ್ಕಾರ ಕರ್ನಾಟಕದ ಎಲ್ಲಾ ಸಮಸ್ತ ಜನತೆಗೆ ಕನ್ನಡದ ಬಗ್ಗೆ ಅಭಿಮಾನ ಬರಲಿ ಹಾಗೂ ನಮ್ಮ ರಾಜ್ಯದ ಗೌರವ ಹೆಚ್ಚಾಗಲಿ ಎನ್ನುವ ಉದ್ದೇಶದಿಂದ ಈ ರಥವನ್ನು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸಂಚರಿಸಲು ಅವಕಾಶ ಮಾಡಿಕೊಟ್ಟಿದೆ. ನಿನ್ನೆ ಸಾಗರ ತಾಲೂಕಿನಿಂದ ಬಂದ ಈ ರಥವನ್ನು ನಾವು ಗೌರವಯುತವಾಗಿ ಸ್ವಾಗತ ಮಾಡಿಕೊಂಡಿದ್ದೆವು. ಇಂದು ಈ ರಥ ನಮ್ಮ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಂಚರಿಸಿ ಮುರುಡೇಶ್ವರದಲ್ಲಿ ಇರಲಿದ್ದು, ನಾಳೆ ಸೋಮವಾರದಂದು ರಥವನ್ನು ಗೌರವಯುತವಾಗಿ ನಮ್ಮ ಪಕ್ಕದ ಹೊನ್ನಾವರ ತಾಲೂಕಿಗೆ ಬೀಳ್ಕೊಡಲಿದ್ದೇವೆ ಎಂದರು. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಎನ್ನುವ ನಾಡಿನಲ್ಲಿ ನಮ್ಮ ಕರ್ನಾಟಕ ಗಣ ಸರ್ಕಾರ ನಮ್ಮ ಎಲ್ಲ ಕರ್ನಾಟಕದ ಸಮಸ್ತ ಜನತೆಗೆ ಕನ್ನಡದ ಬಗ್ಗೆ ಅಭಿಮಾನ ಬರಲಿ, ನಮ್ಮ ರಾಜ್ಯದ ಗೌರವ ಹೆಚ್ಚಾಗಲಿ ಎನ್ನುವ ದೃಷ್ಟಿಯಿಂದ ಈ ರಥವನ್ನು ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಸಂಚರಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಂಡಿದೆ. ಅದೇ ರೀತಿ ನಿನ್ನೆ ದಿನ ನಾವು ಸಾಗರ ತಾಲೂಕಿನಿಂದ ಗೌರವಯುತವಾಗಿ ಈ ರಥವನ್ನು ಇಲ್ಲಿಗೆ ಬರಮಾಡಿಕೊಂಡಿದ್ದೇವೆ. ಇವತ್ತಿನ ದಿವಸ ನಮ್ಮ ಭಟ್ಕಳ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಸಂಚರಿಸಿ ಮುರುಡೇಶ್ವರದಲ್ಲಿ ಇವತ್ತಿನ ದಿವಸ ಅದೇ ಇರುತ್ತೆ. ನಾಳೆ ದಿನ ನಾವು ಇದನ್ನು ಗೌರವಯುತವಾಗಿ ನಮ್ಮ ಪಕ್ಕದ ಹೊನ್ನಾವರ ತಾಲೂಕಿಗೆ ಅದನ್ನು ಕಳಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ಜನರು ನಮ್ಮ ಕನ್ನಡ ಮತ್ತು ಕರ್ನಾಟಕದ ಮೇಲೆ ಅಭಿಮಾನವನ್ನು ವ್ಯಕ್ತಪಡಿಸುತ್ತಾ ಈ ರಥವನ್ನು ಗೌರವಯುತವಾಗಿ ನಮ್ಮ ತಾಲೂಕಿನಿಂದ ಹೊನ್ನಾವರ ತಾಲೂಕಿಗೆ ಬೀಳ್ಕೊಡೋಣ ಅಂತ ಹೇಳುತ್ತಾ ನನ್ನ ಮಾತು. ಇದಕ್ಕೂ ಪೂರ್ವದಲ್ಲಿ ಪ್ರವಾಸಿ ಮಂದಿರದಿಂದ ಹೊರಟ ಮೆರವಣಿಗೆ ಭಟ್ಕಳ ಸಂಶುದ್ದೀನ್ ಸರ್ಕಲ್ಗೆ ಬಂದು ತಲುಪಿತು. ಶನಿವಾರ ಸಂಜೆ ಸಾಗರದಿಂದ ಆಗಮಿಸಿದ ರಥವನ್ನು ಅಧಿಕಾರಿಗಳು ಭಟ್ಕಳ ಗಡಿ ಭಾಗದ ನಾಗವಳ್ಳಿಯಲ್ಲಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ನೀಲ್ಕಂಠ್ ಮೇಸ್ತಾ, ಭಟ್ಕಳ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಗಂಗಾಧರ್ ನಾಯ್ಕ್, ಸಾಹಿತಿ ಶಂಭು ಹೆಗಡೆ, ಶ್ರೀಧರ್ ಶೇಟ್, ದೈಹಿಕ ಶಿಕ್ಷಕ ಪ್ರಕಾಶ್ ಹಿರಾಲಿ, ಪುರಸಭೆ ಆರೋಗ್ಯಾಧಿಕಾರಿ ಸೋಜಿಯಾ ಸೋಮನ್ ಮುಂತಾದವರು ಉಪಸ್ಥಿತರಿದ್ದರು. Thank you.
ಅಭಿಮಾನಿ. ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಟ್ಯಾಂಕರ್, ಪ್ರಾಣಾಪಾಯದಿಂದ ಪಾರಾದ ಚಾಲಕ. ಕ್ಯಾಶೋ ಆಯಿಲ್ ತುಂಬಿದ ಟ್ಯಾಂಕರ್ ಒಂದು ಮುಂದೆ ಹೋಗುತ್ತಿದ್ದ ಬಸ್ ತಪ್ಪಿಸಲು ಹೋಗಿ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಪರಿಣಾಮ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಮೂಡ್ಬಟ್ಕಳ್ ಬೈಪಾಸ್ ಸಮೀಪ ನಡೆದಿದೆ. ಪ್ರಾಣಾಪಾಯದಿಂದ ಪಾರಾಗಿರುವ ಲಾರಿ ಚಾಲಕನು ರಾಜಸ್ಥಾನ್ ಮೂಲದ ಮದನ್ ಎಂದು ತಿಳಿದು ಬಂದಿದೆ. ಈತ ಮಂಗಳೂರಿನಿಂದ ಕ್ಯಾಶೋ ಆಯಿಲ್ ತುಂಬಿದ ಟ್ಯಾಂಕರ್ ತೆಗೆದುಕೊಂಡು ಹರಿಯಾಣ ಕಡೆಗೆ ಹೋಗುತ್ತಿರುವ ವೇಳೆ ಈ ಅಪಘಾತ ಸಂಭವಿಸಿದೆ. ಈತ ಪುರವರ್ಗ ಕಡೆಯಿಂದ ಮೂಡ್ಬಟ್ಕಳ್ ಬೈಪಾಸ್ ಕಡೆಗೆ ಬರುತ್ತಿದ್ದ ವೇಳೆ ಮುಂಬದಿಯಲ್ಲಿ ಹೋಗುತ್ತಿದ್ದ ಬಸ್ ಚಾಲಕ ರಾಷ್ಟ್ರೀಯ ಹೆದ್ದಾರಿಗೆ ಹಾಕಲಾಗಿದ್ದ ಹಂಪ್ ನೋಡಿ ತಕ್ಷಣ ಬ್ರೇಕ್ ಹಾಕಿದ್ದಾನೆ. ಇದನ್ನು ಗಮನಿಸಿದ ಟ್ಯಾಂಕರ್ ಚಾಲಕ ತನ್ನ ಸಮಯ ಪ್ರಜ್ಞೆಯಿಂದ ಬಸ್ ತಪ್ಪಿಸಲು ಹೋಗಿ ತನ್ನ ಎಡಭಾಗಕ್ಕೆ ತೆಗೆದುಕೊಂಡಿದ್ದಾನೆ. ಆದರೆ ಟ್ಯಾಂಕರ್ ನಿಯಂತ್ರಣ ತಪ್ಪಿ ಅಲ್ಲೇ ಇದ್ದ ಸಣ್ಣ ಪ್ರಪಾತಕ್ಕೆ ಬಿದ್ದಿದೆ. ಇದರಿಂದಾಗಿ ಕ್ಯಾಶೋ ಆಯಿಲ್ ತುಂಬಿದ ಟ್ಯಾಂಕರ್ ರಂಧ್ರವಾಗಿ ಸೋರಿಕೆಯಾಗಿದೆ. ಈ ಅಪಘಾತದಲ್ಲಿ ಚಾಲಕ ಸಣ್ಣಪುಟ್ಟ ಗಾಯಗಳಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಪಲ್ಟಿಯಾಗಿದ್ದ ಟ್ಯಾಂಕರ್ನ ಡೀಸೆಲ್ ತೆಗೆದು ಯಾವುದೇ ಅನಾಹುತ ನಡೆಯದಂತೆ ಮುಂಜಾಗ್ರತೆ ವಹಿಸಿದ್ದಾರೆ. ಅಪಘಾತಕ್ಕೆ ಐಆರ್ಬಿ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಎಂದು ಸ್ಥಳದಲ್ಲಿದ್ದ ಸಾರ್ವಜನಿಕರು ಆರೋಪಿಸಿದ್ದಾರೆ. ಸ್ಥಳಕ್ಕೆ ಭಟ್ಕಳ್ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹೊನ್ನಾವರ ತಾಲೂಕಿನ ಗೇರ್ಸೊಪ್ಪ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ದೇವಸ್ಥಾನ ಹತ್ತಿರದ ರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿ ಆಕಳು ಮೃತಪಟ್ಟ ಬಗ್ಗೆ ವರದಿಯಾಗಿದೆ. ಗೇರ್ಸೊಪ್ಪ ಹೊನ್ನಾವರ ಕೆಎಸ್ಆರ್ಟಿಸಿ ಬಸ್ ಚಾಲಕನ ಅಜಾಗರೂಕತೆಯಿಂದ ಬಸ್ ಹಿಮ್ಮುಖವಾಗಿ ಚಲಿಸಿದ ಪರಿಣಾಮ
ಆಕಳಿಗೆ ಡಿಕ್ಕಿಯಾಗಿ ಅದರ ಮೇಲೆ ಬಸ್ ಹತ್ತಿದೆ. ಪರಿಣಾಮ ಆ ಗೋವು ಸ್ಥಳದಲ್ಲೇ ಸಾವನ್ನಪ್ಪಿದೆ ಎನ್ನಲಾಗಿದೆ. ಅಪಘಾತದಿಂದ ಗೋಮಾತೆಯು ಸಾವನ್ನಪ್ಪಿದ ಬಗ್ಗೆ ಪ್ರಶ್ನಿಸಿದ ಸಾರ್ವಜನಿಕರಿಗೆ ಬಸ್ ಚಾಲಕ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾನೆ ಎಂದು ಸ್ಥಳೀಯರು ಈ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ಇಂತಹ ದುರ್ವರ್ತನೆ ತೋರುವ ಚಾಲಕನ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಗೋಪ್ರೇಮಿಗಳು ಒತ್ತಾಯಿಸಿದ್ದಾರೆ. ಇತ್ತೀಚೆಗೆ ವಾಹನ ಚಾಲಕರ ಅಜಾಗರೂಕ ಹಾಗೂ ಅತಿವೇಗದ ಚಾಲನೆಯಿಂದ ಮೂಕ ಪ್ರಾಣಿಗಳು ಸಾವನ್ನಪ್ಪುತ್ತಿರುವುದು ಹೆಚ್ಚಿದೆ. ರಾಷ್ಟ್ರೀಯ ಹೆದ್ದಾರಿ 69ರ ಖರ್ವಾ ಗ್ರಾಮದ ಯಲಗುಪ್ಪ ಸಮೀಪ ಮಾರುತಿ ಇಕೋ ವಾಹನ ಚಾಲಕನ ಅಜಾಗರೂಕ ಚಾಲನೆಯಿಂದ ಕಡಿಮೆ ಎಂದು ಗಂಭೀರ ಗಾಯಗೊಂಡ ಘಟನೆ ಶನಿವಾರ ನಡೆದಿತ್ತು. ಘಟನೆಯ ಕುರಿತಂತೆ ವಾಹನ ಚಾಲಕ ಜಲವಳ್ಳಿಯ ರೋಹಿದಾಸ್ ಶಿವಕುಮಾರ್ ನಾಯಕ್ ವಿರುದ್ಧ ಅರಣ್ಯ ಇಲಾಖಾ ಅಧಿಕಾರಿಗಳು ದೂರು ದಾಖಲಿಸಿದ್ದರು. ಬಸ್ ಅಪಘಾತದಿಂದಲೇ ಗೋವು ಸಾವನ್ನಪ್ಪಿದೆಯಾ ಎನ್ನುವ ಬಗ್ಗೆ ಸೂಕ್ತ ತನಿಖೆಯಾಗಬೇಕಿದೆ. ಚಾಲಕನು ತಪ್ಪಿದ್ದಲ್ಲಿ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಗೋವಿನ ಮಾಲೀಕರಿಗೆ ಸೂಕ್ತ ನ್ಯಾಯ ಒದಗಿಸಬೇಕಿದೆ. ಹೊನ್ನಾವರದ ಖ್ಯಾತ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮಂಜುನಾಥ್ ಶೆಟ್ಟಿ ರವಿವಾರ ಮುಂಜಾನೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನರಾದರು. ಮೃತರು ಹೊನ್ನಾವರ ತಾಲೂಕಾಸ್ಪತ್ರೆಯಲ್ಲಿ ಕಳೆದ 6 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದರು. ಮೂಲತಃ ಬೈಂದೂರು ತಾಲೂಕಿನ ಹಳಗೇರಿ ಗ್ರಾಮದವರಾದ ಡಾಕ್ಟರ್ ಮಂಜುನಾಥ್ ಶೆಟ್ಟಿ ಹೊನ್ನಾವರ ಹಾಗೂ ಭಟ್ಕಳ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಶಸ್ತ್ರಚಿಕಿತ್ಸಕರಾಗಿ ಸೇವೆ ಸಲ್ಲಿಸಿದ್ದರು. ಹೊನ್ನಾವರ ತಾಲೂಕಿನ ಡಾಕ್ಟರ್ ಮಮತಾ ಶೆಟ್ಟಿಯವರ ವಿವಾಹವಾದ ಬಳಿಕ ಜಿಲ್ಲೆಯ ವಿವಿಧ ಆಸ್ಪತ್ರೆಯಲ್ಲಿ ಆರೋಗ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದರು. ಇವರು ವೃತ್ತಿಯ ಜೊತೆ ತಮ್ಮ ಬಿಡುವಿನ ವೇಳೆಯಲ್ಲಿ ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿ ಭಾಗವತರಾಗಿ ಚಿರಪರಿಚಿತರಾಗಿದ್ದರು. ಪತ್ನಿ ಡಾಕ್ಟರ್ ಮಮತಾ ಶೆಟ್ಟಿ, ಮಗ ಆಸ್ಟ್ರೇಲಿಯಾದಲ್ಲಿ ಇಂಜಿನಿಯರ್ ಆಗಿರುವ ಉತ್ತಮ್ ಶೆಟ್ಟಿ, ಪುತ್ರಿ ಮಣಿಪಾಲದಲ್ಲಿ ವೈದ್ಯೆಯಾಗಿರುವ ಡಾಕ್ಟರ್ ಉಜ್ವಲ, ಇನ್ನೋರ್ವ ಪುತ್ರಿ ಲಂಡನ್ನಲ್ಲಿ ವಾಸವಿರುವ ಉತ್ಪಲ, ತಾಯಿ ಹಾಗೂ ಈರ್ವರು ಸಹೋದರಿಯರು ಹಾಗೂ ಅಪಾರ ಬಂಧು ಬಳಗದವರನ್ನು ಅಗಲಿದ್ದಾರೆ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ ಪಂಡಿತ್ ಪಿ ಆರ್ ಶಾಸ್ತ್ರಿ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಗುರು ದೀಕ್ಷೆಯನ್ನು ಪಡೆದು ಕೇರಳದ ಸರ್ವಶಕ್ತಿಯನ್ನು ಸಿದ್ಧಿಪಡಿಸಿಕೊಂಡ ಏಕೈಕ ವಂಶ ಪಾರಂಪರ್ಯ ಜ್ಯೋತಿಷ್ಯರು. ಇವರು ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಜಾತಕ, ಕುಂಡಲಿ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಮದುವೆ, ಸಂತಾನ, ಸತಿಪತಿ ಕಲಹ, ಅನಾರೋಗ್ಯ, ಹಣಕಾಸು, ಕುಟುಂಬ ಸಮಸ್ಯೆ, ಶತ್ರು ಕಾಟ ಇನ್ನಿತರೆ ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮಾಂಗಲ್ಯ ದೋಷ, ಧನವಶ, ದೃಷ್ಟಿದೋಷ, ದುಷ್ಟಶಕ್ತಿ ಉಚ್ಚಾಟನೆ, ಮಾಟ ಮಂತ್ರ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಕಾಯಂ ವಿಳಾಸ: ತಾಲೂಕ್ ಪಂಚಾಯತ್ ಸಂಕೀರ್ಣ, ಶಾಪ್ ನಂಬರ್ 10, ನ್ಯೂ ಇಂಗ್ಲಿಷ್ ಸ್ಕೂಲ್ ರಸ್ತೆ, SBI ಬಜಾರ್ ಬ್ಯಾಂಕ್ ಪಕ್ಕದಲ್ಲಿ, ಪಟ್ಕಾಳ. ಮೊಬೈಲ್ ಸಂಖ್ಯೆ 9880992267. ನದೀಮ್ ಜುವೆಲ್ಲರ್ಸ್, ಐಷಾ ಪ್ಲಾಜಾ, ಪಟ್ಕಡ್. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಹೊನ್ನಾವರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 69ರ ಖರ್ವಾ ಗ್ರಾಮದ ಯಲಗುಪ್ಪ ಸಮೀಪ ಮಾರುತಿ ಇಕೋ ವಾಹನ ಚಾಲಕನ ಅಜಾಗರೂಕ ಚಾಲನೆಯಿಂದ ಕಡವೆ ಎಂದು ಗಂಭೀರ ಗಾಯಗೊಂಡ ಘಟನೆ ಶನಿವಾರ ನಡೆದಿದೆ. ಧನ್ವಂತರಿ ಸಮೀಪ ವಾಹನ ಚಾಲಕ ಅಜಾಗರೂಕತೆಯಿಂದ ವಾಹನ ಚಲಾಯಿಸಿದ ಪರಿಣಾಮ ರಸ್ತೆಯಲ್ಲಿದ್ದ ಕಡವೆಗೆ ಡಿಕ್ಕಿ ಹೊಡೆದಿದ್ದಾನೆ. ಪರಿಣಾಮ ಕಡವೆ ಹಿಂಬದಿ ಕಾಲಿಗೆ ಗಂಭೀರ ಪೆಟ್ಟಾಗಿದೆ. ನಂತರ ಅಲ್ಲಿಂದ ನೋವಿನಲ್ಲಿ ನರಳುತ್ತಾ ತೆರಳಿದ ಕಡವೆ ಧನ್ವಂತರಿ ದೇವಸ್ಥಾನ ಸಮೀಪದ ಕೆರೆಯಲ್ಲಿ ಬಿದ್ದಿದೆ. ವಿಷಯ ತಿಳಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕೆರೆಯ ಮಣ್ಣನ್ನು ತೆರವು ಮಾಡಿಕೊಟ್ಟು ಅಪಘಾತಕ್ಕೊಳಗಾದ ಕಡವೆಯನ್ನು ರಕ್ಷಣೆ ಮಾಡಿದ್ದಾರೆ.
ನಂತರ ಕಡವೆ ಕೆರೆಯಿಂದ ಅಡವಿಗೆ ಹೋಗಿದೆ. ಕಡವೆಯ ಕಾಲಿಗೆ ಪೆಟ್ಟಾಗಿರುವುದರಿಂದ ಓಡಲು ಕಷ್ಟಕರವಾಗಿದೆ. ಯಾರು ಅದನ್ನು ಬೇಟೆಯಾಡದಂತೆ ನೋಡಿಕೊಳ್ಳಲು ಅರಣ್ಯ ಇಲಾಖಾಧಿಕಾರಿಗಳು ಹಗಲು ರಾತ್ರಿ ಕಾವಲು ಹಾಕಿದ್ದಾರೆ. ಘಟನೆ ಕುರಿತಂತೆ ವಾಹನ ಚಾಲಕ ಜಲವಳ್ಳಿಯ ರೋಹಿದಾಸ್ ಶಿವಕುಮಾರ್ ನಾಯ್ಕ್ ವಿರುದ್ಧ ಅರಣ್ಯ ಇಲಾಖಾ ಅಧಿಕಾರಿಗಳು ದೂರು ದಾಖಲಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಡಿಎಫ್ಒ ಯೋಗೇಶ್, ಆರ್ಎಫ್ಒ ಸವಿತಾ ದೇವಾಡಿಗ ನೇತೃತ್ವದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅತಿವೇಗದ ವಾಹನ ಚಾಲನೆಯಿಂದ ಜಾನುವಾರುಗಳು, ಕಾಡು ಪ್ರಾಣಿಗಳು ಸಾವನ್ನಪ್ಪುತ್ತಿರುವ ಸಂಖ್ಯೆ ಹೆಚ್ಚಾಗಿದೆ. ಮೂಕಜೀವಿಗಳ ಸಾವು ನೋವಿಗೆ ಕಾರಣರಾಗುವವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಪ್ರಾಣಿ ಪ್ರಿಯರು ಆಗ್ರಹಿಸಿದ್ದಾರೆ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ್. ಹೊನ್ನಾವರ್ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ರಸ್ತೆ ಅಪಘಾತ ಸೇರಿದಂತೆ ಅಪರಾಧ ಚಟುವಟಿಕೆಯಿಂದ ಯದ್ವಾ ತದ್ವಾ ಬಿದ್ದಂತಹ ದ್ವಿಚಕ್ರ ವಾಹನವನ್ನು ಠಾಣೆಯ ಪಿಎಸ್ಐ ರಾಜಶೇಖರ್ ತಮ್ಮ ಸಿಬ್ಬಂದಿಗಳಿಂದ ಶಿಸ್ತುಬದ್ಧವಾಗಿ ನಿಲ್ಲಿಸಿರುವುದು ಇಲಾಖೆಯ ಅಧಿಕಾರಿಗಳಿಂದ ಮಾತ್ರವಲ್ಲದೆ ಸಾರ್ವಜನಿಕ ವಲಯದಿಂದಲೂ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ನಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆ ಇಡುವ ಕಾರ್ಯ ಪ್ರಜ್ಞಾವಂತರು ಮಾಡುತ್ತಾರೆ. ಅದೇ ರೀತಿ ನಾವು ಕರ್ತವ್ಯ ನಿರ್ವಹಿಸುವ ಸ್ಥಳವು ಹಾಗೆ ಇಡುವಂತಹ ಕಾರ್ಯವನ್ನು ಬಹುತೇಕ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಮಾಡುವುದಿಲ್ಲ ಎನ್ನುವ ಆರೋಪವೂ ಇದೆ. ಆದರೆ ಇದಕ್ಕೆ ಭಿನ್ನ ಎನ್ನುವಂತೆ ಹೊನ್ನಾವರ್ ಪಿಎಸ್ಐ ರಾಜಶೇಖರ್ ಹಾಗೂ ಸಹೋದ್ಯೋಗಿ ಅಧಿಕಾರಿಗಳು ಹಾಗೂ ಠಾಣೆಯ ಸಿಬ್ಬಂದಿಗಳ ಕಾರ್ಯ ಎಲ್ಲರ ಮೆಚ್ಚುಗೆಯಾಗುತ್ತಿದೆ. ಕಳೆದ ಹಲವು ವರ್ಷದಿಂದ ಪೊಲೀಸ್ ಮೈದಾನದಲ್ಲಿ ಅಪಘಾತ ಹಾಗೂ ಇತರೆ ಅಪರಾಧಗಳಲ್ಲಿ ಜಪ್ತಿ ಮಾಡಲಾದ ಸಾವಿರಾರು ಸಂಖ್ಯೆಯ ವಾಹನಗಳನ್ನು ಬೇಕಾಬಿಟ್ಟಿಯಾಗಿ ನಿಲ್ಲಿಸಲಾಗಿತ್ತು. ತಮ್ಮ ಬಿಡುವಿನ ಸಮಯದಲ್ಲಿ ಎಲ್ಲವನ್ನೂ ಸರತಿಯಾಗಿ ಶಿಸ್ತುಬದ್ಧವಾಗಿ ನಿಲ್ಲಿಸಿದ್ದಾರೆ. ಹಲವು ಅಪರಾಧ ಚಟುವಟಿಕೆ ಸಂಬಂಧಿಸಿದ ದ್ವಿಚಕ್ರ ವಾಹನಗಳು ಎಲ್ಲೆಡೆ ಇರುವುದರಿಂದ ವಾಹನದ ಮಾಲೀಕರೇ ಬಂದರೂ ತಮ್ಮ ವಾಹನ ಹುಡುಕಲು ಪರದಾಡುತ್ತಿದ್ದರು. ಇನ್ನು ಈ ಕಾರ್ಯಕ್ಕೆ ಬ್ರೇಕ್ ಬಿದ್ದಿದ್ದು ವಾಹನದ ಮೇಲೆ ಕೇಸ್ ನಂಬರ್ ಇರುವುದರಿಂದ ಸುಲಭವಾಗಿ ಪತ್ತೆ ಮಾಡಬಹುದು. ಅಷ್ಟೇ ಅಲ್ಲದೆ ಮೂರ್ನಾಲ್ಕು ವಿಭಾಗದಲ್ಲಿ ವಾಹನ ನಿಲ್ಲಿಸಿದ್ದರಿಂದ ಪ್ರಕರಣದ ಪ್ರಕಾರದಿಂದಲೂ ಸುಲಭವಾಗಿ ಪತ್ತೆ ಹಚ್ಚಬಹುದು. ಸಾರ್ವಜನಿಕರ ವಾಹನವು ಬೇಕಾಬಿಟ್ಟಿಯಾಗಿ ಬಿದ್ದಿತ್ತು. ಅಪಘಾತದಲ್ಲಿ ಹಲವರು ತಮ್ಮ ಮನೆಯವರನ್ನು ಕಳೆದುಕೊಂಡು ವರ್ಷವಾದರೂ ದುಃಖದಲ್ಲಿ ಅತ್ತ ಬರುತ್ತಿಲ್ಲ. ಇದೀಗ ಸರಿಯಾಗಿ ಇಟ್ಟಿರುವುದರಿಂದ ಸಾರ್ವಜನಿಕರು ಸಂತೋಷ ಎನಿಸುತ್ತದೆ. ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವಾಹನಕ್ಕೆ ಸಂಬಂಧಿಸಿದಂತೆ ಪ್ರಕರಣದ ಸಂಖ್ಯೆಯು ಅಳಿಸಿ ಹೋಗಿತ್ತು. ಅದನ್ನು ಗುರುತಿಸುವ ಜೊತೆ ನಿಕಾ ಹಂತದ ವಾಹನ ಹಾಗೂ ಇತರೆ ವಾಹನಗಳನ್ನು ಕ್ರಮಬದ್ಧವಾಗಿ ಇಲಾಖೆಯ ಸಿಬ್ಬಂದಿಗಳ ಸಹಕಾರದ ಮೇರೆಗೆ ನಿಲ್ಲಿಸಲಾಗಿದೆ. ಇದರಿಂದ ಪ್ರತಿ ವಾಹನದ ವಿವರವೂ ಲಭ್ಯವಾಗಲಿದೆ ಎಂದು ಪಿಎಸ್ಐ ರಾಜಶೇಖರ್ ತಿಳಿಸಿದ್ದಾರೆ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ್. ಹೊನ್ನಾವರ್ ತಾಲೂಕಿನ ಅತ್ಯುತ್ತಮ ಸ್ಕೌಟ್ ಶಿಕ್ಷಕ ಪ್ರಶಸ್ತಿಯನ್ನು ಸುಜಯ್ ಎನ್ಭಟ್ ಇವರಿಗೆ ನೀಡಿ ಗೌರವಿಸಲಾಗಿದೆ. ಸುಜಯ್ ಎನ್ಭಟ್ ಇವರು ಬಿಎ ಬಿಎಡ್ ಆಗಿದ್ದು ಪ್ರಸ್ತುತ ಎಂಪಿಇ ಸೊಸೈಟಿ ಸೆಂಟ್ರಲ್ ಸ್ಕೂಲ್ನಲ್ಲಿ ಹಿಂದಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾ ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ. ಸ್ವಚ್ಛ ಭಾರತ್ ಅಭಿಯಾನ್, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಪರಿಸರ ಜಾಗೃತಿ ಜಾಥಾ, ಅಜಾದಿಕ ಅಮೃತ್ ಮಹೋತ್ಸವ್, ಮಾದಕ ವಸ್ತುಗಳ ಜಾಗೃತಿ ಮುಂತಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಅಂತಾರಾಷ್ಟ್ರೀಯ ಜಾಂಬೂರಿಯಲ್ಲಿ ಕೊರೋನಾ ಸಮಯದಲ್ಲಿ ಕೊರೋನಾ ವಾರಿಯರ್ ಆಗಿಯೂ ಸೇವೆ ಸಲ್ಲಿಸಿದ್ದಾರೆ. ನಿವೃತ್ತ ಪೋಸ್ಟ್ ಮಾಸ್ಟರ್ ಎನ್ ಜಿ ಭಟ್ ಮತ್ತು ನಿವೃತ್ತ ಮುಖ್ಯ ಶಿಕ್ಷಕಿ ಸರಸ್ವತಿ ಭಟ್ ದಂಪತಿಗಳ ಪುತ್ರರಾಗಿದ್ದಾರೆ. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ್. ಕೋಟಾ ಶ್ರೀನಿವಾಸ್ ಪೂಜಾರಿಯವರ ತೆರವಾದ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ರಾಜು ಪೂಜಾರಿ. ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಸಂಸತ್ತಿಗೆ ಆಯ್ಕೆಯಾದ ನಂತರ ಅವರ ತೆರವಾದ ಸ್ಥಾನಕ್ಕೆ ಒಂದೆರಡು ದಿನಗಳಲ್ಲಿ ಚುನಾವಣೆ ನಡೆಯಲಿದೆ. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ರಾಜು ಪೂಜಾರಿಯವರು ಸ್ಪರ್ಧಿಸುತ್ತಿದ್ದಾರೆ. ಅವರು ಈ ಚುನಾವಣೆಯಲ್ಲಿ ಜಯಗಳಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ರಾಜ್ಯ ಹಿಂದುಳಿದ ವರ್ಗದ ಉಪಾಧ್ಯಕ್ಷರಾದ ಡಿಆರ್ ರಾಜು ಅವರು ಖಾಸಗಿ ಹೋಟೆಲ್ನಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ರಾಜು ಪೂಜಾರಿಯವರು ಪಂಚಾಯತ್ ರಾಜ್ ಅಧ್ಯಯನ ಮಾಡಿದವರು ಹಾಗೂ ಉತ್ತಮ ಅನುಭವಿ, ಶುದ್ಧ ರಾಜಕಾರಣಿಯಾಗಿದ್ದಾರೆ. ಸರಳ ಸಜ್ಜನ ಹಾಗೂ ಪ್ರಾಮಾಣಿಕ ರಾಜಕಾರಣಿಯಾಗಿದ್ದು ಇದನ್ನೆಲ್ಲ ಪರಿಗಣಿಸಿ ರಾಜು ಪೂಜಾರಿ ಅವರನ್ನು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಪರ್ಧೆಗೆ ಇಳಿಸಿದೆ ಎಂದು ಡಿಆರ್ ರಾಜು ಹೇಳಿದರು. ಅವಧಿಗೆ ಎರಡು ವರ್ಷಗಳ ಕಾಲ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ಆಗಿದ್ದರು, ರಾಜು ಪೂಜಾರಿ ಅವರು. ಅಷ್ಟು ಮಾತ್ರವಲ್ಲ, ಗ್ರಾಮ ಪಂಚಾಯತ್ ಸದಸ್ಯರಾಗಿ, ತಾಲೂಕು ಪಂಚಾಯತ್ ಸದಸ್ಯರಾಗಿ, ಪಂಚಾಯತ್ ರಾಜ್ ವ್ಯವಸ್ಥೆಯ ಎಲ್ಲ ಆಳ ಅಗಲಗಳನ್ನ
ಅರಿತಂತ ಒಬ್ಬ ಅನುಭವಿ ರಾಜಕಾರಣಿ. ಯಾವ 2 ವರ್ಷಗಳ ಕಾಲ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದರು ಉಡುಪಿ ಜಿಲ್ಲಾ ಪಂಚಾಯತ್. ಆ ಸಂದರ್ಭದಲ್ಲಿ ಅನೇಕ ಯಾವ ರಾಜ್ಯದ ಗಾಂಧೀಜಿಯವರ ರಾಮರಾಜ್ಯದ ಕನಸಿರ್ತಕ್ಕಂಥ ಆ ಕನಸನ್ನು ನನಸಾಗಿಸಿ ಒಳ್ಳೆಯ ಕೆಲಸವನ್ನ ಮಾಡಿ ಅತ್ಯಂತ ಒಬ್ಬ ಶುದ್ಧ ರಾಜಕಾರಣಿ ಅಂತಕ್ಕಂಥ ತೋರಿಸ್ಕೊಟ್ಟಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ರಾಜಪೂಜಾರಿ. ನಾವು ಹೇಳ್ತಾ ಇದ್ವಿ ಮೊನ್ನೆ ಕೂಡ ನಮ್ಮ ಎಮ್ ಎಲ್ ಸಿ ಅವರು ನಮ್ಮ ನಾಯಕರಾಗಿರುವಂತಹ ಐವಂಡಿಸ್ ಅವರು ಬಂದಾಗ ಕೂಡ ನಾವು ಹೇಳಿದ್ವಿ ಕಾರ್ಕಳದ ನಮ್ಮ ನಾಯಕರಾದಂತಹ ಯಾವ ಮಾಜಿ ಶಾಸಕರು ಅತ್ಯಂತ ಗಂಭೀರ ವ್ಯಕ್ತಿತ್ವದ ರಾಜಕಾರಣಿ ಗೋಪಾಲಗೌಡರು ಅದೇ ಮಾದರಿಯ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂಥ ರಾಜಪೂಜಾರಿ ಸಭೆ ರಾಜಕಾರಣಿ. ಆದ್ದರಿಂದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅವರ ನಡತೆಯನ್ನ ಅವರಲ್ಲಿರ್ತಕ್ಕಂಥ ಪ್ರಾಮಾಣಿಕತೆಯನ್ನ ನೋಡಿ ಅವರಿಗೆ ಪಕ್ಷದ ಟಿಕೆಟ್ ಅನ್ನು ಕೊಟ್ಟಿದೆ. ಹಾಗಾಗಿ 2 ಜಿಲ್ಲೆಗಳಲ್ಲಿ ಅನೇಕ ನಮ್ಮ ನಾಯಕರು ಸತತವಾಗಿ 10 ದಿವಸಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಓಡಾಡಿ ಅವರನ್ನ ಗೆಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಹಾಗಾಗಿ ನಾವು ಮನವಿ ಮಾಡುವುದಷ್ಟೇ, ನಮ್ಮ ಸುಮಾರು 1700ರಿಂದ 1800 ಮತ ನಮ್ಮದೇ ಇದೆ ಕಾಂಗ್ರೆಸ್ ಪಕ್ಷದ ಮತಗಳು. ಅಷ್ಟು ಮಾತ್ರವಲ್ಲ, ಹೆಚ್ಚಿನ ಮತಗಳು ಕೂಡ ನಮಗೆ ಬರ್ತಾ ಇದೆ. ಯಾಕಂತಂದ್ರೆ ರಾಜಪೂಜಾರಿ ಅವರ ವ್ಯಕ್ತಿತ್ವ, ಅವರ ಒಳ್ಳೆತನ, ಅವರು ಯಾವ ಹಿಂದೆ ಮಾಡಿರ್ತಕ್ಕಂಥ ಒಂದು ಕೆಲಸ ಇದೆಯಲ್ಲ, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಅಧ್ಯಕ್ಷ ಆಗಿದ್ದರು ಕುಂದಾಪುರದ್ದು. ಹಾಗಾಗಿ ಬೇರೆ ಬೇರೆ ಎಲ್ಲ ರೀತಿಯ ಕಾರ್ಯಕ್ರಮಗಳು, ಈಗ ಅವರು ಸಹಕಾರಿ ರಂಗದ ವ್ಯಕ್ತಿ ಕೂಡ, DCC ಬ್ಯಾಂಕ್ನ ಒಬ್ಬ ನಿರ್ದೇಶಕರು ಕೂಡ ಆಗಿದ್ದಾರೆ. ಅವರದೇ ಆದಂಥ ಸಹಕಾರಿ ಸಂಸ್ಥೆಗಳಿವೆ ಇವತ್ತು ಕುಂದಾಪುರ ತಾಲೂಕು ಬೈಂದೂರಿನಲ್ಲಿ. ಹಾಗಾಗಿ ಅವರ ಒಳ್ಳೆತನ ನೋಡಬಿಟ್ಟು ಇವತ್ತು ಈ 2 ಜಿಲ್ಲೆಯ ಮತದಾರರು ಅದ್ಭುತವಾದಂಥ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚಿನ ಒಂದು ಮತಗಳ ಅಂತರದಿಂದ ಅವ್ರು ಗೆಲ್ಲಬಹುದು ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಹಾಗಾಗಿ ನಾವು ಇವತ್ತು ಈ ಮುಖೇನ ಮನವಿ ಮಾಡ್ತಕ್ಕಂಥದ್ದಿಷ್ಟೇ, ಅವ್ರನ್ನ ಎಲ್ಲರೂ ಕೂಡ ಮತದಾರರು 2 ಜಿಲ್ಲೆಗಳ ಮತದಾರರು ಅವರನ್ನು ಗೆಲ್ಲಿಸ್ಕೊಳಿಸ್ಕೊಡ್ಬೇಕು ಅಂತಕ್ಕಂಥ ತಮ್ಮ ಮನವಿಯನ್ನ ನಿಮ್ಮ ಮೂಲಕ ನಾವು ಮನವಿಯನ್ನು ಮಾಡಿಕೊಳ್ತೇವೆ. ಈ ಸಂದರ್ಭದಲ್ಲಿ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸದಾಶಿವ ದೇವಡಿಗ, ಕಾಂಗ್ರೆಸ್ ವಕ್ತಾರ ಬಿಪಿನ್ ಚಂದ್ರಪಾಲ್, ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಅನಿತಾ ಡಿಸೋಜಾ, ಭೂ ನ್ಯಾಯ ಮಂಡಳಿ ಸದಸ್ಯರಾದ ತಾರಾನಾಥ್ ಕೋಟ್ಯಾನ್ ಹಾಗೂ ಪ್ರಭಾಕರ್ ಬಂಗೇರ ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಅರುಣ್ ಭಟ್ ಕಾರ್ಕಳ. ಗುಂಡ್ಲುಪೇಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಹಾಗೂ ಮಕ್ಕಳ ರಕ್ಷಣೆ ಕಾಯ್ದೆಯ ಬಗ್ಗೆ ಒಂದು ದಿನದ ತರಬೇತಿಯನ್ನು ಶನಿವಾರ ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ರಮೇಶ್ ಬಾಬು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಅಧ್ಯಕ್ಷತೆಯನ್ನು ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಅಲಿಂ ಪಾಷಾ ವಹಿಸಿದ್ದರು. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬಾಲ್ಯ ವಿವಾಹವನ್ನು ತಡೆಗಟ್ಟಲು ನಮ್ಮ ಇಲಾಖೆಯಿಂದ ಎಲ್ಲರೂ ಸಹಕಾರ ನೀಡಬೇಕು ಹಾಗೂ ತಮ್ಮ ಗ್ರಾಮಗಳಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ಬಾಲ್ಯ ವಿವಾಹ ನಡೆಯುತ್ತಿದ್ದರೆ ಉಚಿತ ದೂರವಾಣಿ ಸಂಖ್ಯೆ 1098 ಕರೆ ಮಾಡಿ ಮಾಹಿತಿ ತಿಳಿಸಬೇಕು. ಕರೆ ಮಾಡಿದವರ ಹೆಸರು ವಿಳಾಸ ಗೌಪ್ಯವಾಗಿರುತ್ತದೆ. ಇದರಿಂದ ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಸಹಾಯವಾಗುತ್ತದೆ ಎಂದು ತಿಳಿಸಿರುತ್ತಾರೆ. ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ರಾಘವೇಂದ್ರ ಭಟ್ ಹಾಗೂ ಕಾರ್ಯಕ್ರಮದ ಆಯೋಜಕರಾದ ಶ್ರೀಮತಿ ಪ್ರತಿಮಾ, ಪ್ರಾಜೆಕ್ಟ್ ಮ್ಯಾನೇಜರ್ ಮತ್ತು ಪ್ರಾಥಮಿಕ ಆರೋಗ್ಯ ಸುರಕ್ಷತಾಧಿಕಾರಿಗಳು, ಸಮುದಾಯ ಆರೋಗ್ಯಾಧಿಕಾರಿಗಳು, ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಸೇರಿದಂತೆ ಆರೋಗ್ಯ ಇಲಾಖೆಯ ಎಲ್ಲಾ ಸಿಬ್ಬಂದಿ ವರ್ಗದವರು, ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ, ಗುಂಡ್ಲುಪೇಟೆ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.